ರೈತರ ಬೇಡಿಕೆಗಳ ಕಡೆಗೆ ಸರ್ಕಾರದವರು ಮೊದಲು ಗಮನ ಕೊಡಬೇಕೆಂದು ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಈ ಮನೆಯಲ್ಲಿರತಕ್ಕ ಒಟ್ಟು ಸದಸ್ಯರ ಪೈಕಿ ಸುಮಾರು ಮುಕ್ಕಾಲು ಭಾಗ ಸದಸ್ಯರು ಹಳ್ಳಿಗಾಡಿನಿಂದ ಬಂದವರು ಇದ್ದಾರೆ. ನಾವು ಶಾಸಕರಾಗಿ ಆರಿಸಿ ಬಂದ ಮೇಲೆ ಹಳ್ಳಿಗಾಡಿನ ಜನತೆಯ ಕಷ್ಟಗಳು ಏನಿವೆ, ಅವುಗಳನ್ನು ಯಾವ ರೀತಿ ಪರಿಹರಿಸಬೇಕು ಎನ್ನುವ ಕಡೆಗೆ ಗಮನ ಕೊಡುತ್ತಿಲ್ಲ. ಕಳೆದ 36 ವರ್ಷಗಳಲ್ಲಿಯೇ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪ್ರಯತ್ನವನ್ನೇ ಮಾಡಿಲ್ಲವೆಂದರೂ ತಪ್ಪಾಗಲಾರದು. ಆದರೆ ಬೆಂಗಳೂರು ನಗರದ ಪ್ರತಿನಿಧಿಗಳಾಗಿರುವವರು ಬೆಂಗಳೂರು ನಗರಕ್ಕೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಇಟ್ಟುಕೊಂಡಿದ್ದಾರೆ. ಪಟ್ಟಣದ ಪ್ರದೇಶಗಳಲ್ಲಿ ಶಿಶು ವಿಹಾರಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಪೂರ್ವ ಶಿಕ್ಷಣವನ್ನು ಕೊಡಿಸಿ ಮಕ್ಕಳ ಮನಸ್ಸು ವಿದ್ಯಾಭ್ಯಾಸದ ಕಡೆಗೆ ತಿರುಗಿಸುವಂತಹ ಕೆಲಸವನ್ನು ಮಾಡುತ್ತಾರೆ. ಆದರೆ ಇಂತಹ ವ್ಯವಸ್ಥೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಏತಕ್ಕೆ ಇಲ್ಲ? ಗ್ರಾಮಾಂತರ ಪ್ರದೇಶಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಶು ವಿಹಾರಗಳನ್ನು ಪ್ರಾರಂಭ ಮಾಡಿ ಅಲ್ಲಿನ ಮಕ್ಕಳಿಗೂ ವಿದ್ಯಾಭ್ಯಾಸ ಸೌಕರ್ಯವನ್ನು ಕೊಡುವ ವ್ಯವಸ್ಥೆ ಮಾಡಬೇಕೆಂದು ಹೇಳುತ್ತೇನೆ. ಮಾನ್ಯ ಸಂಪಾದಕರಿಗೆ ಪ್ರಜಾವಾಣಿ ಬೆಂಗಳೂರು. ಮಹಾಶಯರೇ, ಬೆಂಗಳೂರಿನ ಸೊಳ್ಳೆ ಹಾವಳಿಯನ್ನು ಈ ಮೂಲಕ ಸಂಬಂಧಪಟ್ಟವರ ಗಮನಕ್ಕೆ ತೆರಳಿಸುತ್ತೇನೆ. ಇತ್ತೀಚೆಗೆ ಬೆಳೆದಿರುವ ಸೊಳ್ಳೆಗಳ ಕಾಟವನ್ನು ನೋಡಿದರೆ ನಗರಸಭೆ ನಿದ್ರೆ ಮಾಡುತ್ತಿದೆಯೋ ಹೇಗೆ ಎಂದು ಸಂಶಯ ಬರುತ್ತದೆ. ಬೇಸಿಗೆ ಬರುತ್ತಲೇ ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿ ನಾಗರಿಕರು ಅನುಭವಿಸುವ ಬವಣೆ ಎಲ್ಲರಿಗೂ ತಿಳಿದಿರುವುದೇ ಆಗಿದೆ. ಇದಕ್ಕೆ ನಗರಸಭೆಯ ಸೊಳ್ಳೆ ಹತೋಟಿ ವಿಭಾಗದ ಅಧಿಕಾರಿಗಳ ಅಧ್ಯಕ್ಷತೆಯ ಕಾರಣ ಎಂದು ಹೇಳಬೇಕಾಗಿದೆ. ಈ ಬಗ್ಗೆ ವಿಚಾರ ಮಾಡಿದಾಗ ರಸ್ತೆ ಪಕ್ಕದಲ್ಲಿರುವ ಚರಂಡಿಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪನ್ನಕ್ಕೆ ಕಾರಣವಾಗಿದೆ ಎಂದು ಹೇಳುತ್ತಾರೆ. ಅದಕ್ಕೋಸ್ಕರ ತಾನೇ ಸೊಳ್ಳೆ ಹತೋಟಿ ವಿಭಾಗ ಇರುವುದು ಈ ಇಲಾಖೆಯಲ್ಲಿ ಇರುವ 3 ಅಧಿಕಾರಿಗಳ ಅವರು ಕೈಗೆಳಿರುವ 100+ ಜನ ನೌಕರರು ಏನು ಮಾಡುತ್ತಿದ್ದಾರೆ? ಇವರೆಲ್ಲರೂ ನಿರಕ್ಷಕವಾಗಿ ಶೇಕಡ 30%ರಷ್ಟು ತಮ್ಮ ಕೆಲಸ ನಿರ್ವಹಿಸಿದರೆ ಸಾಕು, ಬೆಂಗಳೂರಿನ ಸೊಳ್ಳೆಯನ್ನು ಹತೋಟಿಗೆ ತರಬಹುದು. ಹಿಂದಿನ ಆಡಳಿತಗಾರರ ಅವಧಿಯಲ್ಲಿ ಇರುವುಗಳ ಕೇವಲ ಮಾಡುತ್ತಾ ಇರಲಿಲ್ಲವೇ? ಆಗ ಹೇಗೆ ಸೊಳ್ಳೆಗಳ ಹಾವಳಿ ಹತೋಟಿಯಲ್ಲಿತ್ತು? ಜೇನು ನೊಣಗಳಂತೆ ಮುತ್ತುವ ಈ ಸೊಳ್ಳೆ ಹಾವಳಿಯು ಹೀಗೆ ಮುಂದುವರೆದರೆ ಮರೇಲಿಯ ಮುಂತಾದ ಹಲವಾರು ಕಾಯಿಲೆಗಳಿಗೆ ಜನ ತುತ್ತಾಗುವುದು ಖಂಡಿತ. ಈ ಬಗ್ಗೆ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳು ನಗರದ ನಾಗರಿಕರ ಮೇಲೆ ದಯೆ ತೋರಿ ತಾವು ಪಡೆಯುವ ಸಂಬಳದ ಋಣಕ್ಕಾಗಿಯಾದರೂ ತಮ್ಮ ಕೆಲಸವನ್ನು ನಿರ್ವಹಿಸಿ ಈ ಸೊಳ್ಳೆ ಮಾರಿಯನ್ನು ನಿಯಂತ್ರಿಸುವರೇ. ಸಾರ್ವಜನಿಕರಿಗೂ ಸಹ ಬಚ್ಚಲು ನೀರನ್ನು ಮಳೆ ನೀರಿನ ಚರಂಡಿಗೆ ಬಿಡದೆ ಒಳಚರಂಡಿ ವ್ಯವಸ್ಥೆ ಮಾಡಿಕೊಂಡು ನಗರಸಭೆಯೊಂದಿಗೆ ಸಹಕರಿಸುವರೇ ನೊಂದ ನಾಗರಿಕ.